ಕೆಪಿಸಿಸಿ ಇಂದ ನಾ ನಾಯಕಿ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಸಮಾವೇಶಕ್ಕಾಗಿ ಬರ್ತಾ ಇದ್ದಾರೆ ಪ್ರಿಯಾಂಕಾ ಗಾಂಧಿ. ಬೆಂಗಳೂರು ಅರಮನೆ ಮೈದಾನದಲ್ಲಿ ಸರ್ವ ಸಿದ್ಧತೆಗಳು ಆಗಿದೆ. ರಾಜ್ಯದ ಮೂಲೆ ಮೂಲೆಯಿಂದ 1 ಲಕ್ಷ ಮಹಿಳೆಯರು ಈ ಸಮಾವೇಶದಲ್ಲಿ ಪಾಲ್ಗೊಳ್ಳುವಂತ ನಿರೀಕ್ಷೆಗಳಿದೆ. ಕೇಂದ್ರ ವಿಭಾಗದ ಡಿಸಿಪಿ ಶ್ರೀನಿವಾಸ್ ಗೌಡರ ನೇತೃತ್ವದಲ್ಲಿ ಭದ್ರತೆಯನ್ನು ಒದಗಿಸಲಾಗಿದೆ. ಬೆಂಗಳೂರು ಅರಮನೆ ಮೈದಾನದಲ್ಲಿ ಸರ್ವ ಸಿದ್ಧತೆಗಳು ಆಗಿದೆ ನಾ ನಾಯಕಿ ಸಮಾವೇಶಕ್ಕೋಸ್ಕರ. ಇನ್ನು ಭದ್ರತೆಗೆ ಅಂತ 250 ಮಹಿಳಾ ಪೊಲೀಸ್ ಸಿಬ್ಬಂದಿಯನ್ನ ಸಮಾವೇಶದಲ್ಲಿ ನಿಯೋಜನೆ ಮಾಡಲಾಗಿದೆ. ಪ್ರಿಯಾಂಕಾ ಗಾಂಧಿಗೆ ಅದ್ಧೂರಿ ಸನ್ಮಾನಕ್ಕೂ ಕೂಡ ವೇದಿಕೆ ಸಿದ್ಧವಾಗಿದೆ. ಏರ್ಪೋರ್ಟ್ ಬಳಿ ಸಾದಹಳ್ಳಿ ಗೇಟ್ ಬಳಿ ವೇದಿಕೆ ನಿರ್ಮಾಣ ಆಗಿದೆ. ಪ್ರಿಯಾಂಕಾ ಗಾಂಧಿಗಾಗಿ ಬೃಹತ್ ಸೇಬಿನ ಹಾರ ನಿರ್ಮಾಣ ಆಗಿದೆ. ಅವರು ಬರ್ತಾ ಇದ್ದಂತೆ ಅವರನ್ನು ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡೋದಕ್ಕೆ, ತದನಂತರ ವೇದಿಕೆ ಕಾರ್ಯಕ್ರಮ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ ಕಾಂಗ್ರೆಸ್ ಕಾರ್ಯಕರ್ತರಿಂದ ಅವರು ಬರ್ತಾ ಇದ್ದಂತೆ ಅವರಿಗೆ ಅದ್ಧೂರಿಯಾಗಿ ಸನ್ಮಾನ ಮಾಡೋ ಮುಖೇನ ಸ್ವಾಗತವನ್ನು ಕೋರೋದಕ್ಕೆ ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ. ಡಿಜಿಟಲ್ ಮಾರ್ಕೆಟಿಂಗ್ ಕಲ್ತು ಬಿಟ್ಟು ನಿಮ್ಮ ಪ್ರಾಡಕ್ಟ್ಸ್ ಅನ್ನ ಮತ್ತೆ ಸರ್ವಿಸಸ್ ನ ಪ್ರಪಂಚಕ್ಕೆಲ್ಲ ಮಾರಾಟ ಮಾಡಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಡಿಜಿಟಲ್ ಮಾರ್ಕೆಟಿಂಗ್ ಎಕ್ಸ್ಪರ್ಟ್ ಆಗಿ. ಮಹಿಳಾ ಕಾರ್ಯಕರ್ತರ ಸಂಭ್ರಮವನ್ನು ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದ ಸುಮಾರು 1 ಲಕ್ಷ ಮಹಿಳೆಯರು ಈ ಸಮಾವೇಶದಲ್ಲಿ ಪಾಲ್ಗೊಳ್ಳುವಂತ ನಿರೀಕ್ಷೆ ಇದೆ. ಅದಕ್ಕೆ ಬೇಕಾದಂತಹ ಸಿದ್ಧತೆಗಳೆಲ್ಲವೂ ಆಗಿದೆ. ಯುನಿಟ್ ವಿದ್ಯುತ್ ಉಚಿತ ಘೋಷಣೆ ಆಯಿತು. ಎರಡನೇ ಮಹಾ ಘೋಷಣೆಯನ್ನ ಪ್ರಿಯಾಂಕಾ ಗಾಂಧಿ ಅವರು ಇವತ್ತಿನ ಸಮಾವೇಶದಲ್ಲಿ ಮೊಳಗಿಸ್ತಾರಾ ಅನ್ನೋ ಕುತೂಹಲ ಇದೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಮಹಿಳೆಯರಿಗೆ ತಿಂಗಳಿಗೆ 1,500 ರೂಪಾಯಿ ಘೋಷಣೆ ಮಾಡುವಂತ ಸಾಧ್ಯತೆಗಳಿದೆ. ಯಾಕಂದ್ರೆ ಬಿಪಿಎಲ್ ಕಾರ್ಡ್ ಹೊಂದಿರುವಂತಹ ಮಹಿಳೆಯರಿಗೆ ಈ ಅನುಕೂಲವನ್ನ ನಾವು ಮಾಡಿಕೊಡ್ತೀವಿ ಅಂತ ಹೇಳಿ ಕಾಂಗ್ರೆಸ್ ಇಂದ ಘೋಷಣೆ ಪ್ರಿಯಾಂಕಾ ಅವರೇ ಮಾಡುವಂತ ಸಾಧ್ಯತೆ ಇದೆ ಇವತ್ತಿನ ಸಮಾವೇಶದಲ್ಲಿ. ಜೊತೆಗೆ 2023 ಚುನಾವಣೆಯಲ್ಲೂ ಕೂಡ ಮಹಿಳೆಯರಿಗೆ ಆದ್ಯತೆ ಬಗ್ಗೆ ಘೋಷಣೆ ಮಾಡೋ ಸಾಧ್ಯತೆ ಇದೆ. ಚುನಾವಣೆಗೆ ಆಲ್ರೆಡಿ ಈಗ 109 ಮಹಿಳೆಯರು ಅರ್ಜಿ ಸಲ್ಲಿಕೆಯನ್ನ ಮಾಡಿದ್ದಾರೆ. ಆಕಾಂಕ್ಷಿಗಳು 74 ಕ್ಷೇತ್ರದಲ್ಲಿ ಬೇಡಿಕೆಯನ್ನ ಇಟ್ಟಿದ್ದಾರೆ. ಇದರಲ್ಲಿ ಎಷ್ಟು ಮಹಿಳೆಯರಿಗೆ ಆದ್ಯತೆ ಅನ್ನೋದ್ರ ಬಗ್ಗೆ ಇವತ್ತು ಪ್ರಿಯಾಂಕಾ ಅವರೇ ಘೋಷಣೆ ಮಾಡುವಂತ ಸಾಧ್ಯತೆಗಳಿವೆ. ಇನ್ನು ಪ್ರಿಯಾಂಕಾ ಗಾಂಧಿ ಆಗಮನಕ್ಕೆ ಏರ್ಪೋರ್ಟ್ ಅಲ್ಲಿ ಭಾರಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಮನುಕುಮಾರ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. 2023 ವಿಧಾನಸಭಾ ಚುನಾವಣೆ ಇನ್ನೇನು ಕೆಲವೇ ತಿಂಗಳು ಬಾಕಿ ಇರುವಂತೆ ಏನು ಕೇಂದ್ರ ನಾಯಕರು ರಾಜ್ಯಕ್ಕೆ ಎಂಟ್ರಿ ಕೊಡ್ತಿರುವಂಥದ್ದು, ಈ ಹಿನ್ನೆಲೆಯಲ್ಲಿ ಇವತ್ತು ಕೂಡ ಏನು ಕಾಂಗ್ರೆಸ್ನ ಪ್ರಿಯಾಂಕಾ ಗಾಂಧಿಯವರು ಕೂಡ ರಾಜ್ಯಕ್ಕೆ ಎಂಟ್ರಿ ಕೊಡ್ತಾ ಇರ್ತಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಏರ್ಪೋರ್ಟ್ನ ಬಳಿ ಸಾಕಷ್ಟು ಭದ್ರತೆಯನ್ನು ಸಹ ಮಾಡಿಕೊಂಡಿರುವಂಥದ್ದು. ನಾವೀಗ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಏನು ಅರೈವಲ್ನ ಬಳಿ ಇದ್ದೇವೆ. ಈ ಅರೈವಲ್ನ ಬಳಿ ಏನು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಇಂದು ಪ್ರಿಯಾಂಕಾ ಗಾಂಧಿಯವರು ಸುಮಾರು 11:55 ಏನು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಆಗಮಿಸ್ತಾರೆ. ಈ ಹಿನ್ನೆಲೆಯಲ್ಲಿ ಏನು ಈಗಾಗಲೇ ಸಕಲ ಸಿದ್ಧತೆಗಳನ್ನು ಸಹ ಮಾಡಿಕೊಂಡಿರುವಂಥದ್ದು, VVIP ಗೇಟ್ನ ಬಳಿ ಏನು ಪೊಲೀಸ್ನ ನಿಯೋಜನೆ ಮಾಡಿರುವಂಥದ್ದು, ಮತ್ತು ಬ್ಯಾರಿಗೇಟ್ನ ಅಳದಿ ಏನು ಸಾರ್ವಜನಿಕರು ಯಾವುದೇ ರೀತಿ ಪ್ರವೇಶ ಮಾಡಬಾರ್ದು ಮತ್ತು ಅವರಿಗೆ ಭದ್ರತಾ ಲೋಪ ಆಗಬಾರ್ದಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಏನು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಕೂಡ ಈಗಾಗಲೇ 50 ಹೆಚ್ಚು ಮಂದಿ ಏನು ಪೊಲೀಸ್ನ ನಿಯೋಜನೆ ಮಾಡಿ ಈಗಾಗಲೇ ಸಕಲ ಸಿದ್ಧತೆಗಳನ್ನು ಸಹ ಮಾಡಿಕೊಂಡಿರುವಂಥದ್ದು. ಏನು 11:55 ಏನು ಏರ್ಪೋರ್ಟ್ನಿಂದ ಹೊರಕ್ಕೆ ಬರ್ತಕ್ಕಂಥ ಪ್ರಿಯಾಂಕಾ ಗಾಂಧಿಯನ್ನು ಕೂಡ ಇಲ್ಲಿಂದ ಏನು ಬೆಂಗಳೂರಿಗೆ ಹೋಗುವಂಥ ಹಿನ್ನೆಲೆಯಲ್ಲಿ ಮಾರ್ಗ ಮಧ್ಯದಲ್ಲೂ ಕೂಡ ಏನು ಸಾದಳ್ಳಿ ಗೇಟ್ನ ಬಳಿ ಇರ್ತಕ್ಕಂಥ ಟೋಲ್ನ ಬಳಿಯೂ ಕೂಡ ಏನು ಸಣ್ಣದಾಗಿ ಒಂದು ವೇದಿಕೆಯನ್ನು ಸಹ ಮಾಡಿರ್ತಾರೆ. ಇನ್ನು ಬೆಂಗಳೂರು ಗ್ರಾಮಾಂತರ ಮತ್ತು ಕೋಲಾರ ಚಿಕ್ಕಬಳ್ಳಾಪುರ ಭಾಗದ ಕಾಂಗ್ರೆಸ್ನ ಮುಖಂಡರು ಸಹ ಇಲ್ಲಿಗೆ ಆಗಮಿಸ್ತಾರೆ. ಅಲ್ಲಿ ಏನು ಪ್ರಿಯಾಂಕಾ ಗಾಂಧಿಯನ್ನು ಬೆಂಗಳೂರಿಗೆ ಹೋಗುವ ಮುನ್ನವೇ ಇಲ್ಲಿ ಏನು ಸ್ವಾಗತ ಕೋರಿ ಅವರಿಗೆ ಒಂದು ಸನ್ಮಾನವನ್ನು ಸಹ ಮಾಡುವಂಥ ಹಿನ್ನೆಲೆಯಲ್ಲಿ ಸಾದಳ್ಳಿ ಗೇಟ್ನ ಬಳಿಯೂ ಸಹ ಒಂದು ವೇದಿಕೆಯನ್ನು ಸಹ ನಿರ್ಮಾಣ ಮಾಡಿರುವಂಥದ್ದು. ಅಲ್ಲದೆ ಏನು ಏರ್ಪೋರ್ಟ್ನಲ್ಲಿಯೂ ಸಹ ಏನು ಕಾಂಗ್ರೆಸ್ ಗಾಂಧಿಯನ್ನು ಬರಮಾಡಿಕೊಳ್ಳಲು ಏನು ಕಾಂಗ್ರೆಸ್ನ ಪ್ರಮುಖ ನಾಯಕರು DK ಶಿವಕುಮಾರ್ ಮತ್ತು ಏನು ಸಿದ್ದರಾಮಯ್ಯ ಸೇರಿ ನಾನಾ ಮುಖಂಡರು ಸಹ ಇಲ್ಲಿಗೆ ಆಗಮಿಸಿದಂಥ ಹಿನ್ನೆಲೆಯಲ್ಲಿ ಏನು ಸಾಕಷ್ಟು ಭದ್ರತೆಯನ್ನು ಸಹ ಈಗಾಗಲೇ ಮಾಡಿಕೊಂಡಿರುವಂಥದ್ದು, ಯಾವುದೇ ರೀತಿಯ ಏನು ಭದ್ರತಾ ಲೋಪ ಆಗಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ಈಗಾಗಲೇ ಪೊಲೀಸರು ಸಹ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿರುವಂಥದ್ದು. ಈಗಾಗಲೇ ಬ್ಯಾರಿಗೇಟ್ನ ಎಳೆದು ಏನು ಯಾವ ಮಾರ್ಗದಲ್ಲಿ ಬರಬೇಕು, ಯಾವ ರೀತಿ ಅವ್ರನ್ನ ಇಲ್ಲಿಂದ ಹೊರಕ್ಕೆ ಕಳಿಸ್ಬೇಕು ಅನ್ನೋಂಥ ನಿಟ್ಟಿನಲ್ಲಿ ಕೂಡ ಅರೈವಲ್ನ ಬಳಿ ಈಗಾಗಲೇ ಸಕಲ ಸಿದ್ಧತೆಗಳನ್ನು ಸಹ ಮಾಡಿಕೊಂಡಿರುವಂಥದ್ದು. ಏನು ಒಟ್ಟಾರೆ ಇಂದು ರಾಜ್ಯದಲ್ಲಿ ನಾನಾಯಕಿ ಕಾರ್ಯಕ್ರಮಕ್ಕೆ ಏನು ಪ್ರಿಯಾಂಕಾ ಗಾಂಧಿಯವರು ಆಗಮಿಸಿದಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಏರ್ಪೋರ್ಟ್ನ ಬಳಿಯೂ ಸಹ ಸಾಕಷ್ಟು ಏನು ಭದ್ರತೆಯನ್ನು ಮಾಡಿಕೊಂಡಿರುವಂಥದ್ದು. ಏರ್ಪೋರ್ಟ್ನಿಂದ ಮನುಕುಮಾರ್, HK ನ್ಯೂಸ್ 18 ಕನ್ನಡ. ನಾ ನಾಯಕಿ ಸಮಾವೇಶದ ಬಗ್ಗೆ ಮತ್ತಷ್ಟು ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಅನಿಲ್ ಬಾಸೂರ್. ಅನಿಲ್ ಬಾಸೂರ್, ಈಗ ಮಹಿಳೆಯರ ಆದ್ಯತೆ ಬಗ್ಗೆ ಕಾಂಗ್ರೆಸ್
ಒಂದು ಮಹತ್ವದ ಘೋಷಣೆಗಳನ್ನು ಮಾಡುವಂತ ಚಾನ್ಸಸ್ ಇದೆ ಇವತ್ತಿನ ಸಮಾವೇಶದಲ್ಲಿ ಅದಕ್ಕೆ ತಯಾರಿಗಳು ಯಾವ ಯಾವ ತರ ನಡೀತಾ ಇದೆ ಮತ್ತೆ ಏನೆಲ್ಲ ಘೋಷಣೆಗಳು ಆಗಬಹುದು ಇವತ್ತು ನಿರೀಕ್ಷೆಗಳು ಇರೋದೇನು ಶರ್ಮಿತ ನಾನಾಯಕಿ ಕಾರ್ಯಕ್ರಮವನ್ನು ರಾಜ್ಯ ಕಾಂಗ್ರೆಸ್ ಆಯೋಜನೆ ಮಾಡಿರುವಂತದ್ದು ಮತ್ತು ಪ್ರಮುಖವಾಗಿ ಈ ಒಂದು ಸಮಾವೇಶದಲ್ಲಿ ಬರೀ ಮಹಿಳಾ ಕಾರ್ಯಕರ್ತರು ಮತ್ತು ಮಹಿಳಾ ನಾಯಕರಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ಟಿರುವಂತದ್ದು ಈಗಾಗಲೇ ಏನು ರಾಜ್ಯ ಬಿಜೆಪಿ ಕೂಡ ಕೆಲವೊಂದಿಷ್ಟು ಮಹಿಳೆಯರ ಪರವಾದಂತ ಯೋಜನೆಗಳನ್ನು ಜಾರಿಗೆ ತರೋದಕ್ಕೆ ಒಂದು ತಯಾರಿಯನ್ನು ಮಾಡಿಕೊಟ್ಟಿರುವಂತದ್ದು ಅದಕ್ಕಾಗಿನೇ ಇವತ್ತು ಕಾಂಗ್ರೆಸ್ ಕೂಡ ನಾನಾಯಕಿ ಕಾರ್ಯಕ ಸಮಾವೇಶದ ಮೂಲಕವಾಗಿ ಆ ಎಲ್ಲ ತೂಕನ್ನು ಕೂಡ ಅಂದ್ರೆ ಮುಂದಿನ ಒಂದು ವಿಧಾನಸಭಾ ಚುನಾವಣೆಯನ್ನು ಟಾರ್ಗೆಟ್ ನಲ್ಲಿ ಇಟ್ಕೊಂಡು ಮಾಡೋದಕ್ಕೆ ಈ ಸಮಾವೇಶವನ್ನು ಮಾಡೋದಕ್ಕೆ ರೆಡಿ ಆಗಿರುವಂತದ್ದು ನಾನು ನೋಡಬಹುದು ಇಲ್ಲಿ ಈಗಾಗಲೇ ವೇದಿಕೆ ಏನಿದೆ ವೇದಿಕೆ ಮೇಲೆ ಬರೀ ಮಹಿಳಾ ನಾಯಕ ಅಂದ್ರೆ ನಾಯಕರಿಗಾಗಿ ಕಾಂಗ್ರೆಸ್ನ ರಾಜ್ಯ ಕಾಂಗ್ರೆಸ್ ನಾಯಕರಿಗಾಗಿ ಮಾತ್ರ ಅವಕಾಶವನ್ನು ಮಾಡಿಕೊಟ್ಟಿರುವಂತದ್ದು ಅದರ ಜೊತೆಗೆ ಅಂತ ಹೇಳಿದ್ರೆ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಇರ್ಬೋದು ಅದೇ ರೀತಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರಿರ್ಬೋದು ಅವರೆಲ್ಲರಿಗೂ ಕೂಡ ವೇದಿಕೆ ಮುಂಭಾಗದಲ್ಲಿ ಒಂದು ಸೀಟ್ಗಳನ್ನು ಏನು ಮಾಡಿರುವಂಥದ್ದು ನಾವು ನೋಡ್ಬೋದು ಈ ಕಡೆ ಅಂತ ಹೇಳಿದ್ರೆ ಈಗಾಗಲೇ ಮಹಿಳೆಯರು ಅಂದ್ರೆ ಇದು ಒಂದು ರೀತಿಯಲ್ಲಿ ರಾಜ್ಯ ಕಾಂಗ್ರೆಸ್ ಏನು ರಾಜ್ಯದಲ್ಲಿರುವಂತಹ ಸುಮಾರು 2.5 ಕೋಟಿಗೂ ಅಧಿಕ ಮಹಿಳಾ ಮತದಾರರಿದ್ದಾರೆ ಅವರನ್ನ ಒಂದು ಸೆಳೆಯೋದಕ್ಕೆ ಒಂದು ಏನು ಒಂದು ಈ ಒಂದು ಸಮಾವೇಶವನ್ನು ಮಾಡ್ತಿರುವಂಥದ್ದು ಹೀಗಾಗಿನೇ ಎಲ್ಲ ಪ್ರತಿ ಅಂದ್ರೆ ಉತ್ತರ ಕರ್ನಾಟಕದಿಂದ ಪ್ರತಿ ಬೂತ್ ನಿಂದನೂ ಕನಿಷ್ಠ 2 ಮಹಿಳೆಯರು ಅದೇ ರೀತಿಯಾಗಿ ದಕ್ಷಿಣ ಕರ್ನಾಟಕ ಭಾಗದ ಪ್ರತಿ ಬೂತ್ ನಿಂದ ಕನಿಷ್ಠ 3 ಮಹಿಳೆಯರನ್ನ ಕರೆತರೋದಕ್ಕೆ ಒಂದು ಆಯೋಜನೆ ಏನು ಒಂದು ಸೂಚನೆಯನ್ನು ಕೊಡಲಾಗಿತ್ತು ಈಗಾಗಲೇ ಮಹಿಳೆಯರೆಲ್ಲರೂ ಕೂಡ ಅಂದ್ರೆ ಎಲ್ಲ ರಾಜ್ಯದ ವಿವಿಧ ಎಲ್ಲ ಬೂತ್ಗಳಿಂದನೂ ಕೂಡ ಮಹಿಳೆಯರು ಈ ಸಮಾವೇಶದಲ್ಲಿ ಭಾಗವಹಿಸೋದಕ್ಕೆ ಆಗಮಿಸಿರುವಂತದ್ದು ಮತ್ತು ಈಗಾಗಲೇ ಏನು ಇನ್ನಷ್ಟು ಅಂದ್ರೆ 12 ವರೆಗೆ ಏನು ಸಮಾವೇಶ ಆರಂಭವಾಗ್ತದೆ ಆ ಸಮಾವೇಶ ಆರಂಭ ಆಗೋದಕ್ಕಿಂತ ಮುಂಚಿತವಾಗಿ ಸುಮಾರು 1 ಲಕ್ಷಕ್ಕೂ ಅಧಿಕ ಮಹಿಳಾ ಕಾರ್ಯಕರ್ತರು ನಾಯಕಿಯರನ್ನ ಇಲ್ಲಿ ಕರೆದುಕೊಂಡು ಬರೋದಕ್ಕೆ ಮತ್ತು ಸೇರಿಸೋದಕ್ಕೆ ಈಗಾಗಲೇ ರಾಜ್ಯ ಮಹಿಳಾ ಕಾಂಗ್ರೆಸ್ ಏನು ಒಂದು ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು ಜೊತೆಗೆ ಏನಂತ ಹೇಳಿದ್ರೆ ಈಗಾಗಲೇ ಈ ಒಂದು ಸಮಾವೇಶದಲ್ಲಿ ರಾಜ್ಯ ಕಾಂಗ್ರೆಸ್ನಿಂದ ಪ್ರಣಾಳಿಕೆಯಲ್ಲಿ ಏನೆಲ್ಲ ವಿಚಾರಗಳನ್ನು ಹೇಳಬೇಕಾಗಿದೆ ಮಹಿಳೆಯರ ಅಭಿವೃದ್ಧಿಗಾಗಿ ಅಥವಾ ಅವರನ್ನ ಏನು ಸಬಲರನ್ನ ಮಾಡೋದಕ್ಕಾಗಿ ಆ ಎಲ್ಲ ವಿಚಾರಗಳನ್ನ ಕೂಡ ಪ್ರಿಯಾಂಕಾ ಗಾಂಧಿಯವರ ಮೂಲಕವಾಗಿ ಇವತ್ತು ಹೇಳಿಸಲಾಗ್ತದೆ ಅವರು ಒಂದು ಪ್ರಕಟಣೆಯನ್ನು ಮಾಡ್ತಾರೆ ಎಂಬಂತ ಮಾಹಿತಿ ನಮಗಿರುವಂತದ್ದು ಏನು ಬಿಪಿಎಲ್ ಮಹಿಳೆಯರಿಗೆ ಈಗಾಗಲೇ ಏನು ಬಿಪಿಎಲ್ ಕಾರ್ಡ್ ಹೊಂದಿರುವಂತಹ ಮಹಿಳೆಯರಿಗೆ ಪ್ರತಿ ತಿಂಗಳು ತಮ್ಮ ಜೀವನ ನಿರ್ವಹಣೆಗಾಗಿ ಒಂದು ಧನ ಸಹಾಯ ಅಂದ್ರೆ ಇನ್ನು ಒಂದು ಕೊಡೋದಕ್ಕೆ ಈಗಾಗಲೇ ಪಿಂಚಣಿಯನ್ನು ಕೊಡೋದಕ್ಕೂ ಕೂಡ ಕಾಂಗ್ರೆಸ್ ಒಂದು ಪ್ರಣಾಳಿಕೆಯಲ್ಲಿ ಸೇರಿಸ್ತಾ ಇದೆ ಎಂಬಂತ ಮಾಹಿತಿ ಇದೆ ಒಟ್ಟಾರೆಯಾಗಿ ಮಧ್ಯಾಹ್ನ ನಡೆಯುವಂತಹ ಈ ಒಂದು ಸಮಾವೇಶ ಮುಂದಿನ ವಿಧಾನಸಭಾ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು ಮತ್ತು ರಾಜ್ಯದಲ್ಲಿರುವಂತಹ ಒಂದು 2.5 ಕೋಟಿಯಷ್ಟು ಮತದಾರ ಸೆಳೆಯೋದಕ್ಕೆ ಕಾಂಗ್ರೆಸ್ ರೂಪಿಸಿದೆ ಅಂತ ಹೇಳಲಾಗ್ತಿದೆ ಶರ್ಮಿತಾ ಅನಿಲ್ ಬಾಸು ಈ ಕ್ಷಣದ ಅಪ್ಡೇಟ್ಸ್ಗೆ